ನಮಸ್ಕಾರ ವಿದ್ಯಾರ್ಥಿಗಳೇ ನಾವು ಹಿಂದಿನ ತರಗತಿನಲ್ಲಿ ರೇಖೆಗಳು ಹಾಗೂ ಕೋನಗಳು ಪಾಠದ ಕೆಲವು ಪರಿಕಲ್ಪನೆಗಳನ್ನು ಅಭ್ಯಾಸ ಮಾಡಿದ್ವಿ ಈಗ ಅದರ ಮುಂದುವರೆದ ಭಾಗವನ್ನು ನೋಡೋಣ ಅದಕ್ಕಿಂತ ಮುಂಚೆ ನಾವು ಹಿಂದಿನ ತರಗತಿನಲ್ಲಿ ಏನೇನು ಕಲ್ತಿದ್ವಿ ಸ್ವಲ್ಪ ಹಾಗೆ ಪುನರ್ಮನನವನ್ನು ಮಾಡಿಕೊಳ್ಳೋಣ ಈಗ ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ ನೀವು ನನ್ನ ಜೊತೆಯೇ ಉತ್ತರ ಕೊಡ್ತಾ ಬರಬೇಕು ಸರಿ ನಮ್ಮ ಮಕ್ಳ ಹಾಂ ಈಗ ನೋಡಿ ಮೊದಲನೇ ಪ್ರಶ್ನೆ ಈ ಕೆಳಗಿನ ಚಿತ್ರದಲ್ಲಿನ ಕೋನಗಳು ಪೂರಕ ಕೋನಗಳಾದರೆ ಮಕ್ಕಳೇ ಪೂರಕ ಕೋನಗಳು ಪೂರಕ ಕೋನಗಳಾದರೆ ಕೋನ ಏನ ಬೆಲೆ ಕಂಡುಹಿಡಿರಿ ನೋಡಿ ಮಕ್ಕಳ ಇಲ್ಲಿ ಒಂದು ಕೋನ ನಲ್ವತ್ನಾಲ್ಕು ಡಿಗ್ರಿ ಇದೆ ಇನ್ನೊಂದು ಕೋನ ಎಷ್ಟು ನಿಮಗೆ ಗೊತ್ತಾಗ್ತಿದೆ ಕೋನ ಎ ಬೆಲೆ ಎಷ್ಟು ಪಿ ಕ್ಯೂ ಆರ್ ಕೋನದ ಬೆಲೆ ಎಷ್ಟು ತೊಂಬತ್ತು ಡಿಗ್ರಿ ಅಲ್ಲಿ ಇದೆ ಪೂರಕ ಕೋನ ಅಂತ ಸೊ ಹಾಗಾಗಿ ಈಗ ಕೋನ ಏನ ಬೆಲೆ ಎಷ್ಟಾಗುತ್ತೆ ತೊಂಬತ್ತು ಡಿಗ್ರಿ ಮೈನಸ್ ನಲವತ್ನಾಲ್ಕು ಡಿಗ್ರಿ ಅಂದರೆ ಕೋನ ಏನ ಬೆಲೆ ಎಷ್ಟು ನಲವತ್ತಾರು ಡಿಗ್ರಿ ಕರೆಕ್ಟ್ ಅಲ್ವಾ ಮಕ್ಕಳ ಹಾಗೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಚಿತ್ರದಲ್ಲಿ ಕೋನಗಳು ಪೂರಕ ಕೋನಗಳಾದರೆ ಕೋನ ಏನ ಬೆಲೆಯನ್ನ ಈ ಕೋನ ಎ ಬೆಲೆ ಏನಿದೆ ಆ ಕೋನ ಎ ಬೆಲೆಯನ್ನು ನೀವು ಕಂಡುಹಿಡಿಯಬೇಕು ಮಕ್ಕಳೇ ಈ ಲೆಕ್ಕನ ನೀವೇ ಮಾಡಬೇಕು ಒಂದು ಲೆಕ್ಕವನ್ನು ನಾವು ಮಾಡಿದ್ದೀವಿ ಈಗ ಈ ಲೆಕ್ಕನ ನೀವೇ ಅಭ್ಯಾಸಕ್ಕೆ ಮಾಡಿ ಹಾಗೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಚಿತ್ರದಲ್ಲಿ ಕೋನಗಳು ಪೂರಕ ಕೋನಗಳಾದರೆ ಮತ್ತೆ ಏನ ಬೆಲೆ ಕಂಡುಹಿಡಿಯಿರಿ ನೋಡಿ ಮಕ್ಕಳ ಒಂದು ಅರವತ್ತೇಳು ಡಿಗ್ರಿ ಅಂತ ಕೊಡ್ತಾ ಇದೆ ಇನ್ನೊಂದು ಎ ಗೊತ್ತಿಲ್ಲ ಪೂರಕ ಕೋನಗಳು ಅಂದ್ರೆ ಅರ್ಥ ಏನು ಎರಡು ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿ ಇರಬೇಕು ಹಾಗಾದ್ರೆ ಇಲ್ಲಿ ಪ್ರಶ್ನೆ ಬರ್ತಾ ಇದೆ ಏನು ಎರಡು ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿ ಇದ್ರೆ ಅಂತಹ ಕೋನಗಳನ್ನು ಏನಂತ ಕರಿತೀವಿ ಪೂರಕ ಕೋನಗಳು ಅಂತ ಕರಿತೀವಿ ಹಾಗೆ ಮುಂದಿನ ಪ್ರಶ್ನೆ ಈ ಚಿತ್ರದಲ್ಲಿನ ಕೋನಗಳು ಪರಿಪೂರಕ ಕೋನಗಳಾದರೆ ಕೋನ ಏನ ಬೆಲೆ ಎಷ್ಟು ನೋಡಿ ಮಕ್ಕಳೇ ಒಂದು ಕೋನ ನಲವತ್ತೊಂಬತ್ತು ಡಿಗ್ರಿ ಇದೆ ಹಾಗೆ ನೀವು ಕೋನ ಏನ ಬೆಲೆಯನ್ನು ಕಂಡುಹಿಡಿಬೇಕು ಮಕ್ಕಳ ಇಲ್ಲಿ ಇರೋ ಪ್ರಶ್ನೆ ಏನು ಪರಿಪೂರಕ ಕೋನಗಳು ಪರಿಪೂರಕ ಕೋನ ಅಂದ್ರೆ ಏನು ಎಷ್ಟಾಗಿರಬೇಕು ಎರಡು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗಿರಬೇಕು ಹಾಗೆ ಕೋನ ಎ ಪ್ಲಸ್ ನಲವತ್ತೊಂಬತ್ತು ಡಿಗ್ರಿ ಈಸ್ ಈಕ್ವಲ್ ಟು ಎಷ್ಟಾಯಿತು ನೂರ ಎಂಬತ್ತು ಹಾಗೆ ಕೋನ ಏನ ಬೆಲೆ ಎಷ್ಟಾಗುತ್ತೆ ನೂರ ಎಂಬತ್ತು ಮೈನಸ್ ನಲವತ್ತೊಂಬತ್ತು ಅಂದರೆ ಅದರ ಬೆಲೆ ಕೋನ ಏನ ಬೆಲೆ ನೂರ ಮೂವತ್ತ ಒಂದು ಡಿಗ್ರಿ ಹಾಗೆ ಮುಂದಿನ ಪ್ರಶ್ನೆ ಈ ಚಿತ್ರದಲ್ಲಿನ ಕೋನಗಳು ಪರಿಪೂರಕ ಕೋನಗಳಾದರೆ ನೋಡಿ ಮಕ್ಕಳೇ ಪರಿಪೂರಕ ಕೋನಗಳಾದರೆ ಕೋನ ಏನ ಬೆಲೆಯನ್ನು ಕಂಡುಹಿಡಿಯಿರಿ ಎರಡು ಕೋನಗಳ ಮೊತ್ತ ನೂರೆಂಬತ್ತು ಡಿಗ್ರಿ ಆದರೆ ಅಂತಹ ಕೋನಗಳನ್ನು ಎಂತಹ ಕೋನಗಳು ಅಂತ ಕರಿತೀವಿ ನಾವು ಪರಿಪೂರಕ ಕೋನಗಳು ಅಂತ ಕರಿತೀವಿ ಈಗ ಈ ಚಿತ್ರದಲ್ಲಿ ಎರಡು ಕೋನಗಳ ಮೊತ್ತ ಎಷ್ಟಾಗುತ್ತೆ ಮಕ್ಕಳೇ ನೀವೇ ಮಾಡಬೇಕು ನೋಡಿ ಒಂದು ಕೋನ ಲಂಬ ಕೋನ ಅಂತ ಗೊತ್ತಾಗ್ತಿದೆ ತೊಂಬತ್ತು ಡಿಗ್ರಿ ಇದೆ ಇನ್ನೊಂದು ಕೋನ ಏನಾಗಿರುತ್ತೆ ಕರೆಕ್ಟ್ ನೀವೇ ಯೋಚನೆ ಮಾಡಿ ಉತ್ತರವನ್ನು ಬರೀರಿ ಎರಡು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಇದ್ದರೆ ಅಂತಹ ಕೋನಗಳನ್ನು ಎಂತಹ ಕೋನಗಳು ಅಂತ ಕರಿತೀವಿ ಪರಿಪೂರಕ ಕೋನಗಳು ಅಂತ ಕರಿತೀವಿ ಹಾಗೆ ಎರಡು ಪಾರ್ಶ್ವಕೋನಗಳು ಎರಡು ಪಾರ್ಶ್ವಕೋನಗಳು ಪರಿಪೂರಕ ಕೋನಗಳಾದಾಗ ಅವು ಡ್ಯಾಶ್ ಉಂಟು ಮಾಡುತ್ತವೆ ಹೇಳಿ ಮಕ್ಕಳೇ ಎಸ್ ಸರಳ ಯುಗ್ಮಗಳಾಗ್ತವೆ ಅಂದರೆ ಅವೆರಡರ ಮೊತ್ತ ನೂರೆಂಬತ್ತು ಡಿಗ್ರಿ ಆಗುತ್ತೆ ಮುಂದಿನ ಪ್ರಶ್ನೆ ಎರಡು ಸರಳ ರೇಖೆಗಳು ಛೇದಿಸಿದಾಗ ಛೇದಕ ಬಿಂದುವಿಗೆ ಅಭಿಮುಖವಾಗಿ ಉಂಟಾಗುವ ಕೋನಗಳು ಛೇದಕ ಬಿಂದುವನ್ನು ನಾವು ಶೃಂಗಬಿಂದು ಅಂತಲೂ ಕರಿತೀವಿ ಹಾಗಾದರೆ ಅಭಿಮುಖ ಕೋನಗಳು ಎಂತಹ ಕೋನಗಳಾಗ್ತವೆ ಕರೆಕ್ಟ್ ಶೃಂಗಾಭಿಮುಖ ಕೋನಗಳು ಸರಿ ಮಕ್ಕಳೇ ಹಾಗೆ ಮುಂದಿನ ಪ್ರಶ್ನೆ ಇಲ್ಲಿ ನಾಲ್ಕು ಕೋನಗಳಿವೆ ಈ ಜೊತೆ ಜೊತೆಯಾಗಿ ನೋಡ್ಕೊಳ್ಳೋದಾಗಾದರೆ ಜೋಡಿ ಕೋನಗಳನ್ನ ನೋಡೋದಾದರೆ ಕೋನ ಒಂದು ಮತ್ತು ಕೋನ ಮೂರು ಇದು ಎಂತಹ ಕೋನಗಳು ಎರಡು ವಿರುದ್ಧ ದಿಕ್ಕಿನಲ್ಲಿದೆ ಶೃಂಗಕ್ಕೆ ಅಭಿಮುಖವಾಗಿದ್ದಾವೆ ಹಾಗಾಗಿ ಇವು ಶೃಂಗಾಭಿಮುಖ ಕೋನಗಳು ಹಾಗೆ ಕೋನ ಎರಡು ಮತ್ತು ಮೂರು ಕೋನ ಎರಡು ಮತ್ತು ಮೂರು ಎಂತಹ ಕೋನಗಳು ಮಕ್ಕಳೇ ಅದೆರಡು ಒಂದೇ ಸರಳ ರೇಖೆ ಮೇಲಿದೆ ಹಾಗಾಗಿ ಎಂತಹ ಕೋನಗಳಾಗ್ತವೆ ಅವನ್ನ ಸರಳ ಯುಗ್ಮಗಳು ಅಂತಲೂ ಕರಿಬೋದು ಇನ್ನೊಂದು ರೀತಿನಲ್ಲಿ ನೋಡೋದಾದರೆ ಆ ಒಂದರ ಪಕ್ಕ ಒಂದು ಇರೋದ್ರಿಂದ ಅದನ್ನು ಕೋನಗಳು ಅಂತ ಕೂಡ ಕರಿಬೋದು ಮಕ್ಕಳೇ ಈಗ ಹಾಗಾದರೆ ಇವತ್ತಿನ ಪಾಠಕ್ಕೆ ಮುಂದುವರಿಯೋಣ ಈಗೊಂದು ಪ್ರಮೇಯ ಇದೆ ಪ್ರಮೇಯದ ಹೇಳಿಕೆ ಏನು ಹೇಳುತ್ತೆ ನೋಡೋಣ ಈಗ ಪ್ರಮೇಯದ ಹೇಳಿಕೆ ಹೇಳ್ತಾ ಇದೆ ಎರಡು ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಶೃಂಗಾಭಿಮುಖ ಕೋನಗಳು ಸಮವಾಗಿರುತ್ತೆ ಮಕ್ಕಳೇ ನಾವಾಗಲೇ ಹಿಂದಿನ ತರಗತಿನಲ್ಲಿ ಒಂದು ಆಕ್ಟಿವಿಟಿ ಮಾಡ್ಕೊಂಬಂದ್ವಿ ಒಂದು ಚಟುವಟಿಕೆ ಏನು ಎರಡು ರೇಖೆಗಳು ಸಂಧಿಸಿದಾಗ ಎರಡು ರೇಖೆಗಳು ಛೇದಿಸಿದಾಗ ಉಂಟಾಗುತ್ತಿರುವ ಅಭಿಮುಖ ಕೋನಗಳು ಒಂದರ ಮೇಲೆ ಒಂದು ಐಕ್ಯ ಆಗ್ತಾ ಇತ್ತು ಆಗ ನಾವು ಅದನ್ನು ಚಟುವಟಿಕೆ ರೂಪದಲ್ಲಿ ಮಾಡಿದ್ವಿ ಈಗ ಅದನ್ನು ತಾರ್ಕಿಕವಾಗಿ ಸಾಧಿಸ್ತಾ ಹೋಗೋಣ ಮಕ್ಕಳೇ ಈಗ ನಮ್ಮ ಪ್ರಶ್ನೆ ಏನಿದೆ ಎರಡು ರೇಖೆಗಳು ಪರಸ್ಪರ ಛೇದಿಸಿದಾಗ ಅಂದರೆ ಎರಡು ಫಸ್ಟ್ ಇವಾಗ ಚಿತ್ರ ಬರ್ಕೊಳ್ಳೋಣ ಮಕ್ಕಳ ಎರಡು ರೇಖೆಗಳು ಛೇದಿಸಬೇಕು ನೋಡಿ ಎ ಬಿ ಒಂದು ಸರಳ ರೇಖೆ ಹಾಗೆ ಸಿ ಡಿ ಒಂದು ಸರಳ ರೇಖೆ ಈ ಎರಡೂ ರೇಖೆಗಳು ಓ ಬಿಂದುವಿನಲ್ಲಿ ಛೇದಿಸ್ತಾ ಇದೆ ಹಾಗಾದರೆ ಇದನ್ನು ನಾವು ದತ್ತ ಅಂತ ತಗೋಬೋದಲ್ವಾ ಎ ಬಿ ಮತ್ತು ಸಿ ಡಿ ಸರಳ ರೇಖೆಗಳು ಓ ಬಿಂದುವಿನಲ್ಲಿ ಛೇದಿಸ್ತಾ ಇದೆ ಹಾಗಾದರೆ ಈಗ ನಾವು ಸಾಧನೆ ಮಾಡಬೇಕಾಗಿರೋದೇನು ಕೋನ ಎ ಒ ಕೋನ ಬಿ ಓ ಡಿ ಕೋನಕ್ಕೆ ಸಮವಾಗಿರುತ್ತೆ ಬಿ ಡಿ ಕೋನಕ್ಕೆ ಸಮವಾಗಿದೆ ಹಾಗೆ ಕೋನ ಎ ಓ ಡಿ ಈಸ್ ಈಕ್ವಲ್ ಟು ಕೋನ ಬಿ ಒ ಅಂದರೆ ಶೃಂಗ ಬಿಂದುವಿಗೆ ಅಭಿಮುಖವಾಗಿರುವ ಕೋನಗಳು ಪರಸ್ಪರ ಸಮವಾಗಿದೆ ಅಂತ ಸಾಧಿಸಬೇಕು ಈಗ ಹೇಗೆ ಸಾಧಿಸೋಣ ನೋಡೋಣ ಮಕ್ಕಳ ಚಿತ್ರ ಇದೆ ಈಗ ನೋಡಿ ಚಿತ್ರವನ್ನು ಸ್ವಲ್ಪ ಮಾರ್ಪಾಟು ಮಾಡ್ಕೊಳ್ತಾ ಇದ್ದೀನಿ ಓ ಎ ಕಿರಣವು ಸಿ ಡಿ ಸರಳ ರೇಖೆ ಮೇಲೆ ನಿಂತಿದೆ ಕರೆಕ್ಟ್ ಅಲ್ವಾ ಮಕ್ಕಳ ಹಾ ರೈಟ್ ಈಗ ಏನಾಗ್ತಾ ಇದೆ ಇದು ಎಂತಹ ಕೋನಗಳಾಗ್ತಾ ಇದೆ ಇದು ಸರಳ ಯುಗ್ಮಗಳು ಆಗ್ತಾ ಇದೆ ಕೋನ ಎ ಓ ಸಿ ಪ್ಲಸ್ ಕೋನ ಎ ಓ ಡಿ ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಇದು ಸರಳ ಯುಗ್ಮಗಳು ಇದನ್ನು ಒಂದು ಈಕ್ವೇಶನ್ ಒಂದು ಅಂತ ತಗೊಳ್ಳೋಣ ಮಕ್ಕಳೇ ಹಾಗೆ ಇದೆಲ್ಲಿಂದ ತಗೊಳ್ತಾ ಇದ್ದೀವಿ ಆಧಾರ ಪ್ರತಿಜ್ಞೆಯಲ್ಲಿ ಹೇಳಿದ್ವಿ ಇದನ್ನು ಸರಳ ಯುಗ್ಮಗಳ ಆಧಾರ ಪ್ರತಿಜ್ಞೆನಲ್ಲಿ ಬಂದಿತ್ತು ಇದು ನೆಕ್ಸ್ಟ್ ಇವಾಗ ಚಿತ್ರವನ್ನು ಮಾರ್ಪಾಡು ಮಾಡಿಕೊಳ್ಳೋಣ ಓ ಸಿ ಕಿರಣವು ಎ ಬಿ ಸರಳ ರೇಖೆಯ ಮೇಲೆ ನಿಂತಿದೆ ಸೇಮ್ ಎ ಬಿ ಸರಳ ರೇಖೆ ಮೇಲೆ ಓ ಸಿ ಕಿರಣ ನಿಂತಿದೆ ಏನಾಗ್ತಾ ಇದೆ ಇದೂ ಕೂಡ ಸರಳ ಯುಗ್ಮಗಳು ಕೋನ ಎ ಓ ಸಿ ಪ್ಲಸ್ ಕೋನ ಬಿ ಓ ಸಿ ಈಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಯಾಕೆ ಕರೆಕ್ಟ್ ಸರಳ ಯುಗ್ಮಗಳ ಆಧಾರ ಪ್ರತಿಜ್ಞೆ ಸೇಮ್ ಈಗ ಈಕ್ವೇಷನ್ ಒಂದು ಮತ್ತು ಈಕ್ವೇಷನ್ ಎರಡು ಎರಡನ್ನ ತಗೊಳ್ಳೋದಾದ್ರೆ ಎರಡರಲ್ಲೂ ಕಾಮನ್ ಇರೋದು ಯಾವುದಿದೆ ನೋಡಿ ಮಕ್ಕಳೇ ಹಾಗೆ ಎರಡರಲ್ಲೂ ಕೋನ ಎ ಓ ಸಿ ಕಾಮನ್ ಆಗ್ತಾ ಇದೆ ಈ ಕಡೆ ಲೆಫ್ಟ್ ಸೈಡ್ ಎಲ್ ಎಚ್ ಎಸ್ ಅಂತ ಏನು ಕರಿತೀವಿ ಎಲ್ ಎಚ್ ಎಸ್ ನಲ್ಲಿ ಏನಿದೆ ಕೋನಾ ಎ ಓ ಸಿ ಪ್ಲಸ್ ಕೋನಾ ಎ ಓ ಡಿ ಈಸ್ ಈಕ್ವಲ್ ಟು ಕೋನಾ ಎ ಓ ಸಿ ಪ್ಲಸ್ ಕೋನ ಬಿ ಈಗ ಎರಡೂ ಕಡೆ ಕೋನ ಎ ಓ ಸಿಗಳನ್ನು ಕಳೆದರೆ ಎರಡೂ ಕಡೆಯೂ ಕಳೆಯೋಣ ಎರಡೂ ಕಡೆ ಕೋನ ಎ ಓಸಿಯನ್ನು ಕಳೆದರೆ ಏನು ಸಿಗುತ್ತೆ ಮಕ್ಕಳೇ ಕೋನ ಎ ಒ ಡಿ ಇಸ್ ಈಕ್ವಲ್ ಟು ಬಿ ಒ ಸಿಗ್ತಾ ಇದೆ ನಾವು ಸಾಧಿಸಬೇಕಾಗಿದ್ದು ಇದೆ ಈಗ ನಾವು ತಾರ್ಕಿಕವಾಗಿ ಸಾಧಿಸಿದೀವಿ ಅಲ್ವಾ ಮಕ್ಕಳೇ ಇದೇ ಥರನೇ ನಾವು ಕೋನ ಎ ಒ ಸಿ ಮತ್ತು ಕೋನ ಬಿ ಡಿ ಸಮ ಎಂದು ಸಾಧಿಸಬಹುದು ಅಲ್ವಾ ಮಕ್ಕಳ ಅದನ್ನು ನೀವೇ ಮಾಡ್ತೀರಾ ಇದೇ ರೀತಿಯಲ್ಲಿ ಇದನ್ನು ನೀವೇ ಮಾಡಬೇಕು ಕೋನ ಎ ಓ ಸಿ ಇಸ್ ಈಕ್ವಲ್ ಟು ಕೋನಾ ಬಿ ಡಿ ಅಂತ ಸಾಧಿಸಬೇಕು ಸರಿ ಮಕ್ಕಳೇ ಈಗ ಇದಕ್ಕೆ ಸಂಬಂಧಿಸಿದ ಹಾಗೆ ಲೆಕ್ಕಗಳನ್ನು ಮಾಡಬೇಕು ಮಕ್ಕಳೇ ಲೆಕ್ಕಗಳನ್ನು ಅಂದರೆ ಈ ಪ್ರಮೇಯದ ಮೇಲೆ ಬರುವಂತಹ ಲೆಕ್ಕಗಳನ್ನು ಮಾಡೋಣ ಒಂದೊಂದೇ ಲೆಕ್ಕಗಳನ್ನು ನೋಡ್ತಾ ಹೋಗೋಣ ಮಕ್ಕಳೇ ನೋಡಿ ಇಲ್ಲಿ ಪ್ರಶ್ನೆ ಇಷ್ಟೆ ಕೊಟ್ಟಿದ್ದಾರೆ ಎ ಬಿ ಒಂದು ಸರಳ ರೇಖೆಯಾಗಿದ್ದು ಓ ಸಿ ಕಿರಣವು ಅದರ ಮೇಲೆ ನಿಂತಿದೆ ಹಾಗಾದರೆ ಇಲ್ಲಿ ಎಕ್ಸ್ನ ಬೆಲೆ ಎಷ್ಟು ನೋಡಿ ಮಕ್ಕಳ ಓ ಸಿ ಕಿರಣ ನಿಂತಿದೆ ಎ ಬಿ ಸರಳ ರೇಖೆ ಮೇಲೆ ಇಲ್ಲಿ ಏನಾಗ್ತಿದೆ ಎ ಓ ಸಿ ಕೋನ ಎ ಸಿ ಪ್ಲಸ್ ಕೋನ ಸಿ ಓ ಬಿ ಇವು ಎಂತಹ ಕೋನಗಳಾಗ್ತವೆ ಕರೆಕ್ಟ್ ಸರಳ ಯುಗ್ಮಗಳಾಗ್ತವೆ ಸರಳ ಯುಗ್ಮಗಳು ಅಂದ್ರೇನು ಅವೆರಡರ ಮೊತ್ತ ಎಷ್ಟಾಗತ್ತೆ ನೂರ ಎಂಬತ್ತು ಡಿಗ್ರಿ ಆಗತ್ತೆ ಸರಿ ಮಕ್ಕಳೇ ಹಾಗಾದರೆ ಕೋನ ಎ ಓ ಸಿಯ ಯ ಜಾಗದಲ್ಲಿ ಮೂರು ಎಕ್ಸ್ ಅಂತ ಬರ್ಕೊಳ್ಳೋಣ ಕೋನ ಬಿ ಓ ಸಿಯ ಜಾಗದಲ್ಲಿ ಎಕ್ಸ್ ಅಂತ ಬರ್ಕೊಳ್ಳೋಣ ಎರಡರ ಮೊತ್ತ ಎಷ್ಟಾಗತ್ತೆ ನೂರ ಎಂಬತ್ತು ಡಿಗ್ರಿ ಆಗತ್ತೆ ಮೂರು ಎಕ್ಸ್ ಪ್ಲಸ್ ಎಕ್ಸ್ ಇದನ್ನು ಬೀಜ ಗಣಿತದಲ್ಲಿ ನಾವಾಗಲೇ ಕಲ್ತಿದ್ದೀವಲ್ವಾ ಮೂರು ಎಕ್ಸ್ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ನಾಲ್ಕು ಎಕ್ಸ್ ನಾಲ್ಕು ಎಕ್ಸ್ ಇಸ್ ಟು ನೂರ ಎಂಬತ್ತು ಡಿಗ್ರಿ ಮಕ್ಕಳೇ ಈಗ ಎಕ್ಸ್ನ ಕೋ ಎಫಿಷಿಯಂಟ್ ಎಕ್ಸ್ನ ಸಹಗುಣಕ ನಾಲ್ಕು ಆಗಿದೆ ಸೊ ಈ ನಾಲ್ಕನ್ನು ತೆಗೀಬೇಕು ಅಂದರೆ ಏನು ಮಾಡ್ಬೋದು ನಾಲ್ಕರಿಂದ ಭಾಗಿಸೋಣ ಎರಡೂ ಕಡೆ ಒಂದು ಕಡೆ ಮಾತ್ರ ಭಾಗಿಸಬಾರ್ದು ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಎರಡೂ ಕಡೆ ನಾಲ್ಕರಿಂದ ಭಾಗಿಸಿದ್ರೆ ಏನಾಗುತ್ತೆ ನೋಡಿ ಮಕ್ಕಳೇ ನಾಲ್ಕು ನಾಲ್ಕು ಕ್ಯಾನ್ಸಲ್ ಆಗ್ತಾ ಇದೆ ಎಕ್ಸ್ ಮಾತ್ರ ಉಳ್ಕೊಳ್ತಾ ಇದೆ ನಾಲ್ಕು ನೂರ ಎಂಬತ್ತನ್ನು ನಾಲ್ಕರಿಂದ ಭಾಗಿಸಿದಾಗ ನೂರ ಎಂಬತ್ತನ್ನ ನಾಲ್ಕರಿಂದ ಭಾಗಿಸ್ದಾಗ ನಲವತ್ತೈದು ಆವರ್ತಿ ಭಾಗ ಆಗ್ತಾ ಇದೆ ಹಾಗಾದರೆ ಎಕ್ಸ್ನ ಬೆಲೆ ಎಷ್ಟಾಗ್ತಿದೆ ಎಕ್ಸ್ನ ಬೆಲೆ ನಲವತ್ತೈದು ಡಿಗ್ರಿ ಇದೆ ಅಂದರೆ ನನಗೀಗ ಒಂದು ಕೋನ ಸಿಕ್ಬಿಡ್ತು ಅಲ್ವ ಮಕ್ಕಳೇ ಹಾಗಾದರೆ ಇನ್ನೊಂದು ಕೋನ ಎಷ್ಟಾಗುತ್ತೆ ಮೂರು ಎಕ್ಸ್ ಇಸ್ ಈಕ್ವಲ್ ಟು ನಲವತ್ತೈದು ಇಂಟು ಮೂರು ನಲವತ್ತೈದು ಇಂಟು ಮೂರು ಎಷ್ಟಾಗುತ್ತೆ ನೂರ ಮೂವತ್ತ ಐದು ಡಿಗ್ರಿ ಸೊ ನೀವು ಇವಾಗ ಕ್ರಾಸ್ ಚೆಕ್ ಮಾಡ್ಬೋದು ಮಕ್ಕಳೇ ಹೇಗೆ ನೂರ ಮೂವತ್ತೈದು ಡಿಗ್ರಿ ಪ್ಲಸ್ ನಲವತ್ತೈದು ಡಿಗ್ರಿ ಎಷ್ಟು ಬರಬೇಕು ನೂರ ಎಂಬತ್ತು ಡಿಗ್ರಿ ಬರಬೇಕು ಆವಾಗಲೇ ಅದು ಸರಳ ಯುಗ್ಮಗಳು ಆಗೋದು ಅಲ್ವಾ ಮಕ್ಕಳೇ ಹಾಗೆ ಮುಂದಿನ ಲೆಕ್ಕನ ನೋಡೋಣ ಈ ಕೆಳಗಿನ ಚಿತ್ರದಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿದು ಎಲ್ಲ ಕೋನಗಳ ಬೆಲೆಯನ್ನು ಕಂಡುಹಿಡಿಯಿರಿ ನೋಡಿ ಮಕ್ಕಳೇ ಇಲ್ಲಿ ಚಿತ್ರ ಕೊಡ್ತಾ ಇದ್ದಾರೆ ಕೋನ ಎ ಒ ಡಿ ಈಸ್ ಈಕ್ವಲ್ ಟು ಎಕ್ಸ್ ಹಾಗೆ ಕೋನ ಸಿ ಓ ಬಿಸ್ ಈಕ್ವಲ್ ಟು ಎಕ್ಸ್ ಕೋನಾ ಎ ಓ ಸಿ ಇಸ್ ಈಕ್ವಲ್ ಟು ಎರಡು ಎಕ್ಸ್ ಹಾಗೆ ಕೋನ ಬಿ ಓ ಡಿ ಈಸ್ ಈಕ್ವಲ್ ಟು ಎರಡು ಎಕ್ಸ್ ಮಕ್ಕಳೇ ಈಗ ಮಾಮೂಲಿ ಮೊದಲಿನ ಹಾಗೆ ಹಿಂದಿನ ಲೆಕ್ಕದಲ್ಲಿ ಯಾವ ಥರ ತಗೊಂಡು ಅದೇ ಥರ ತಗೊಳ್ಳೋಣ ಕೋನ ಎ ಓ ಸಿ ಪ್ಲಸ್ ಕೋನಾ ಬಿ ಓ ಸಿ ಈಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಯಾಕೆ ಸರಳ ಯುಗ್ಮಗಳು ಹಾಗೆ ಕೋನ ಎ ಸಿಯ ಜಾಗದಲ್ಲಿ ಎರಡು ಎಕ್ಸ್ ಅಂತ ಬರ್ಕೊಳ್ಳೋಣ ಕೋನ ಬಿ ಓ ಸಿಯ ಜಾಗದಲ್ಲಿ ಎಕ್ಸ್ ಅಂತ ಬರ್ಕೊಳ್ಳೋಣ ಇಸ್ ಈಕ್ವಲ್ ಟು ನೂರ ಎಂಬತ್ತು ಎರಡು ಎಕ್ಸ್ ಪ್ಲಸ್ ಎಕ್ಸ್ ಎಷ್ಟಾಯಿತು ಮೂರು ಎಕ್ಸ್ ಮೂರು ಎಕ್ಸ್ ಇಸ್ ಈಕ್ವಲ್ ಟು ನೂರ ಎಂಬತ್ತು ಎರಡೂ ಕಡೆ ಮೂರರಿಂದ ಭಾಗಿಸಬೇಕು ಎಕ್ಸ್ನ ಸಹಗುಣಕ ಮೂರಾಗಿರೋದ್ರಿಂದ ಎಕ್ಸ್ನ ಸಹಗುಣಕವನ್ನು ಒಂದು ಮಾಡ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಮೂರರಿಂದ ಭಾಗಿಸೋಣ ಮೂರರಿಂದ ಭಾಗಿಸಿದ್ರೆ ಮೂರು ಮೂರು ಕ್ಯಾನ್ಸಲ್ ಆಗುತ್ತೆ ಮೂರರಿಂದ ಅರವತ್ತಾವರ್ತಿ ಭಾಗವಾಗುತ್ತೆ ಹಾಗಾದರೆ ಎಕ್ಸ್ನ ಬೆಲೆ ಎಷ್ಟಾಯಿತು ಮಕ್ಕಳೇ ಅರವತ್ತು ಡಿಗ್ರಿ ಇಲ್ಲಿ ಕೋನ ಎ ಒ ಡಿಯ ಬೆಲೆ ಅರವತ್ತು ಡಿಗ್ರಿ ಹಾಗೆ ಕೋನ ಬಿ ಸಿಯ ಬೆಲೆಯು ಅರವತ್ತು ಡಿಗ್ರಿ ಯಾಕೆ ಮಕ್ಕಳೇ ಕರೆಕ್ಟ್ ಎರಡುವೇ ಶೃಂಗಾಭಿಮುಖ ಕೋನಗಳು ನಾವೀನ ಈಗಿನ ಪ್ರಮೇಯದಲ್ಲಿ ಸಾಧಿಸ್ಕೊಂಡ್ ಏನಂತ ಶೃಂಗಾಭಿಮುಖ ಕೋನಗಳು ಪರಸ್ಪರ ಸಮವಾಗಿರ್ತವೆ ನೆಕ್ಸ್ಟ್ ಹಾಗೆ ಕೋನ ಎ ಸಿಯ ಬೆಲೆ ಎಷ್ಟು ಕೋನ ಎ ಸಿಯ ಬೆಲೆ ಎರಡು ಎಕ್ಸ್ ಎರಡು ಎಕ್ಸ್ ಅಂದರೆ ಎರಡು ಇಂಟು ಅರವತ್ತು ಅಂದರೆ ಎ ಕೋನ ಎ ಒ ಸಿಯ ಬೆಲೆ ನೂರ ಇಪ್ಪತ್ತು ಡಿಗ್ರಿ ಹಾಗೆ ಕೋನ ಬಿ ಒ ಡಿಯ ಬೆಲೆಯೂ ಕೂಡ ನೂರಿಪ್ಪತ್ತು ಡಿಗ್ರಿ ಆಗುತ್ತೆ ಯಾಕೆ ಮಕ್ಕಳೇ ಎಸ್ ಅದು ಕೂಡ ಶೃಂಗಾಭಿಮುಖ ಕೋನಗಳು ಹಾಗಾದರೆ ಮುಂದಿನ ಲೆಕ್ಕಕ್ಕೆ ಹೋಗೋಣ ಮಕ್ಕಳ ಈಗ ನೋಡಿ ಇದೊಂಥರ ಡಿಫ್ರೆಂಟ್ ಆಗಿರೋ ಆಗಿದೆ ಲೆಕ್ಕ ಪಿ ಕ್ಯೂ ಮತ್ತು ಆರ್ ಎಸ್ ಸರಳ ರೇಖೆಗಳು ಓ ಬಿಂದುವಿನಲ್ಲಿ ಪರಸ್ಪರ ಛೇದಿಸುತ್ತವೆ ಆಯಿತು ಕೋನ ಪಿ ಕ್ಯೂ ಆರ್ ಮತ್ತು ಕೋನ ಆರ್ ಒ ಕ್ಯೂ ಐದು ಈಸ್ಟು ಏಳು ಆದರೆ ಅಂದರೆ ಕೋನ ಪಿ ಒ ಆರ್ನ ಬೆಲೆ ಐದು ಆಗಿರ್ಬೋದು ಐದರಷ್ಟಿದ್ದರೆ ಕೋನ ಪಿ ಒ ಆರ್ನ ಬೆಲೆ ಐದರಷ್ಟಿದ್ದರೆ ಕೋನ ಆರ್ ಒ ಕ್ಯೂನ ಬೆಲೆ ಏಳರಷ್ಟಿರುತ್ತದೆ ಹಾಗಾದರೆ ಎಲ್ಲ ಕೋನಗಳ ಅಳತೆಯನ್ನು ಕಂಡುಹಿಡಿಯಿರಿ ಲೆಕ್ಕ ಅರ್ಥ ಮಾಡ್ಕೊಳ್ಳಿ ಮಕ್ಳ ಇದು ಪುಟ ಸಂಖ್ಯೆ ನಲವತ್ನಾಲ್ಕರಲ್ಲಿ ಉದಾಹರಣೆ ಮೊದಲನೇ ಲೆಕ್ಕ ಆಗಿದೆ ನೋಡಿ ಮಕ್ಕಳೇ ಹಾಗೆ ಹೇಗಿದೆ ಇಷ್ಟೇ ಅವ್ರು ಕೊಟ್ಟಿರೋದು ಕೋನ ಪಿ ಓ ಆರ್ ಐದು ಪಟ್ಟಿದ್ದರೆ ಕೋನ ಪಿ ಓ ಆರ್ ಐದು ಪಟ್ಟಿದ್ದರೆ ಕೋನ ಆರ್ ಒ ಕ್ಯೂ ಏಳು ಪಟ್ಟಿದೆ ಹಾಗಾದರೆ ಇದರ ಬೆಲೆಯನ್ನು ಕಂಡುಹಿಡಿಯಿರಿ ಎಲ್ಲ ಕೋನಗಳ ಅಳತೆಯನ್ನು ಕಂಡುಹಿಡಿರಿ ಫಸ್ಟ್ ಏನು ಮಾಡ್ಕೋಬಹುದು ಮಕ್ಕಳೇ ಸೇಮ್ ಹಿಂದಿನ ಲೆಕ್ಕದಲ್ಲಿ ಯಾವ ಥರ ಮಾಡಿದ್ವು ಅದೇ ಥರ ಕೋನ ಪಿ ಓ ಆರ್ ಪ್ಲಸ್ ಕೋನಾ ಆರ್ಒು ಈಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಯಾಕೆ ಕರೆಕ್ಟ್ ಸರಳ ಯುಗ್ಮಗಳು ಹಾಗೆ ನಮಗೆ ಕೊಟ್ಟಿದ್ದಾರೆ ಕೊಟ್ಟಿರುವ ದತ್ತ ಏನಿದೆ ಕೋನ ಕೋನ ಪಿ ಓ ಆರ್ ಈಸ್ಟ್ ಕೋರ್ಒಕ್ವಲ್ ಟು ಐದು ಈಸ್ಟು ಏಳು ಕೊಟ್ಟಿದ್ದಾರೆ ಇಷ್ಟೇ ನಮಗೆ ಕೊಟ್ಟಿರೋದು ಈಗ ಏನು ಮಾಡ್ಬೋದು ಕೋನ ಪಿ ಓ ಆರ್ ಈಸ್ ಈಕ್ವಲ್ ಟು ಐದು ಡಿವೈಡೆಡ್ ಬೈ ಹನ್ನೆರಡು ಇಂಟು ನೂರ ಎಂಬತ್ತು ಇದೊಂಚೂರು ಹೇಗೆ ಬಂತು ಅಂತ ಅನ್ನಿಸ್ತಾ ಇದೆ ಅಲ್ವ ಮಕ್ಕಳ ಏನೂ ಇಲ್ಲ ಕೋನಾ ಪಿ ಓ ಆರ್ ಮತ್ತು ಕೋನಾ ಆರ್ ಒ ಕ್ಯೂಅನ್ನು ಕೂಡಿಕೊಂಡ್ರೆ ಹನ್ನೆರಡು ಬರುತ್ತೆ ಏಳು ಪ್ಲಸ್ ಐದು ಹನ್ನೆರಡು ಈ ಹನ್ನೆರಡು ಭಾಗವನ್ನು ನೂರೆಂಬತ್ತು ಡಿಗ್ರಿ ಅಂತ ತಗೊಳ್ಳೋಣ ಹಾಗಾದರೆ ಇವಾಗ ಪಿ ಓ ಆರ್ ಭಾಗವನ್ನು ಮಾತ್ರ ತಗೊಳ್ತಾ ಇದ್ದೀನಿ ಅಂದರೆ ಹನ್ನೆರಡನೇ ಐದು ಅಥವಾ ಐದು ಬೈ ಹನ್ನೆರಡು ಆ ಭಾಗವನ್ನು ಮಾತ್ರ ತಗೊಳ್ತೀನಿ ಅಂದರೆ ಐದು ಬೈ ಹನ್ನೆರಡು ಒಟ್ಟು ಮೊತ್ತ ಎಷ್ಟಿತ್ತು ನೂರ ಎಂಬತ್ತು ಡಿಗ್ರಿ ಹಾಗಾಗಿ ಅವೆರಡನ್ನು ಕೂಡ ಗುಣಿಸ್ತಾ ಇದ್ದೀನಿ ಗುಣಿಸಿದಾಗ ಏನಾಗುತ್ತೆ ನೋಡಿ ಮಕ್ಕಳೇ ಹಾಗೆ ಹನ್ನೆರಡರಿಂದ ಹದಿನೈದ ಹದಿನೈದಾವರ್ತಿ ಭಾಗ ಆಗ್ತಾ ಇದೆ ಹದಿನೈದು ಇಲ್ಲ ಎಪ್ಪತ್ತೈದು ಹಾಗಾದರೆ ಪಿ ಒ ಆರ್ನ ಬೆಲೆ ಎಷ್ಟು ಎಪ್ಪತ್ತೈದು ಡಿಗ್ರಿ ಆಯಿತು ಪಿ ಒ ಆರ್ನ ಬೆಲೆ ಎಷ್ಟಾಯಿತು ಎಪ್ಪತ್ತೈದು ಡಿಗ್ರಿ ಆಯಿತು ಹಾಗಾದರೆ ಆರ್ ಒ ಕ್ಯೂನ ಬೆಲೆ ಎಷ್ಟಾಯಿತು ಆರ್ ಒ ಕ್ಯೂ ಇಸ್ ಈಕ್ವಲ್ ಟು ಈಗ ಹನ್ನೆರಡರಲ್ಲಿ ಎಷ್ಟು ಭಾಗವನ್ನು ತೊಗೊಳ್ತಾ ಇದ್ದೀನಿ ನಾನು ಏಳು ಭಾಗವನ್ನು ತಗೊಳ್ತಾ ಇದ್ದೀನಿ ಏಳು ಭಾಗವನ್ನು ತಗೊಂಡ್ರೆ ಹನ್ನೆರಡನೇ ಏಳು ಇಂಟು ನೂರ ಎಂಬತ್ತು ದಟ್ ಈಸ್ ಈಕ್ವಲ್ ಟು ಹದಿನೈದು ಏಳು ನೂರ ಐದು ಆಗುತ್ತೆ ಹಾಗಾದರೆ ಆರ್ ಕ್ಯೂನ ಬೆಲೆ ಎಷ್ಟಾಗುತ್ತೆ ನೂರ ಐದು ಡಿಗ್ರಿ ಆಗುತ್ತೆ ಮಕ್ಕಳೇ ಇದನ್ನು ನೀವಿನ್ನ ಒಂಥರ ಯೋಚನೆ ಮಾಡ್ಬೋದು ಎರಡೂ ಕೂಡ ಸರಳ ಯುಗ್ಮಗಳು ಅಂತ ಗೊತ್ತಾಗಿದೆ ಸರಳ ಯುಗ್ಮಗಳು ನಾವು ಸರಳ ಯುಗ್ಮಗಳ ಬೆಲೆ ಎಷ್ಟಾಗುತ್ತೆ ನೂರ ಎಂಬತ್ತು ಡಿಗ್ರಿ ಅಂತ ಗೊತ್ತಿದೆ ಒಂದು ಕೋನ ಎಪ್ಪತ್ತೈದು ಡಿಗ್ರಿ ಅಂತ ಗೊತ್ತಾಗ್ತಿದೆ ಕೋನ ಪಿ ಒ ಆರ್ನ ಬೆಲೆ ಎಪ್ಪತ್ತೈದು ಡಿಗ್ರಿ ಅಂತ ಗೊತ್ತಾಗ್ತಿದೆ ಎರಡೂ ಕೋನಗಳನ್ನ ಕೂಡಿದಾಗ ನೂರ ಎಂಬತ್ತು ಅಂತ ಗೊತ್ತಾಗ್ತಿದೆ ಹಾಗಾದರೆ ನೂರ ಎಂಬತ್ತರಲ್ಲಿ ಎಪ್ಪತ್ತೈದನ್ನು ಕಳೆದ್ರೆ ನೂರ ಐದು ನೀವು ಹಾಗೆ ಬೇಕಾದರೂ ಮಾಡ್ಬೋದು ಅಥವಾ ಇದೇ ಮೆಥಡ್ನಲ್ಲಿ ಬೇಕಾದರೂ ಮಾಡ್ಬೋದು ಈಗ ಅವ್ರು ಕೇಳಿದರೆ ಎಲ್ಲ ಕೋನಗಳ ಅಳತೆಯನ್ನು ಕಂಡುಹಿಡೀರಿ ಅಂತ ಹೇಳಿದ್ದಾರೆ ಹಾಗಾಗಿ ನಾನೀಗ ಇನ್ನೂ ಕೋನಗಳು ಇದ್ದಾವೆ ಯಾವುದು ಕೋನ ಪಿ ಓ ಎಸ್ ಕೋನ ಪಿ ಓ ಎಸ್ನ ಬೆಲೆ ಏನಾಗುತ್ತೆ ಕರೆಕ್ಟ್ ಕೋನ ಆರ್ ಒ ಕ್ಯೂನ ಬೆಲೆ ಎಷ್ಟಿರುತ್ತೋ ಕೋನ ಪಿ ಒ ಎಸ್ನ ಬೆಲೆಯೂ ಕೂಡ ಅಷ್ಟೇ ಆಗುತ್ತೆ ಯಾಕೆ ಶೃಂಗಾಭಿಮುಖ ಕೋನಗಳು ಶೃಂಗಾಭಿಮುಖ ಕೋನಗಳು ಪರಸ್ಪರ ಸಮವಾಗಿರುತ್ತೆ ಅವು ಕೂಡ ನೂರ ಐದು ಡಿಗ್ರಿನೇ ಇದೆ ಹಾಗಾದರೆ ಕೋನ ಪಿ ಒ ಆರ್ ಈಸ್ ಈಕ್ವಲ್ ಟು ಕೋನ ಎಸ್ ಒ ಕ್ಯೂ ಆಗುತ್ತೆ ಅದರ ಬೆಲೆ ಎಷ್ಟಾಗುತ್ತೆ ಎಪ್ಪತ್ತೈದು ಡಿಗ್ರಿ ಯಾಕೆ ಅದು ಕೂಡ ಶೃಂಗಾಭಿಮುಖ ಕೋನಗಳು ಶೃಂಗಾಭಿಮುಖ ಕೋನಗಳು ಯಾವಾಗಲೂ ಪರಸ್ಪರ ಸಮವಾಗಿರುತ್ತೆ ಹಾಗಾಗಿ ಅದರ ಬೆಲೆ ಕೂಡ ಎಪ್ಪತ್ತೈದು ಡಿಗ್ರಿ ಇದೆ ಹಾಗೆ ಇನ್ನೊಂದು ಲೆಕ್ಕ ನೋಡೋಣ ಮಕ್ಕಳೇ ಚಿತ್ರದಲ್ಲಿ ಎ ಬಿ ಮತ್ತು ಸಿ ಡಿ ಸರಳ ರೇಖೆಗಳು ಓ ಬಿಂದುವಿನಲ್ಲಿ ಛೇದಿಸುತ್ತೆ ಕೋನ ಎ ಒ ಸಿ ಪ್ಲಸ್ ಕೋನ ಬಿ ಇ ಇಸ್ ಈಕ್ವಲ್ ಟು ಎಪ್ಪತ್ತು ಡಿಗ್ರಿ ಕೋನ ಬಿ ಡಿ ಈಸ್ ಈಕ್ವಲ್ ಟು ನಲವತ್ತು ಡಿಗ್ರಿ ಆದರೆ ಕೋನ ಬಿ ಓ ಇ ಮತ್ತು ಸರಳಾಧಿಕ ಕೋನ ಸಿ ಒ ಇಯ ಬೆಲೆಯನ್ನು ಕಂಡುಹಿಡಿಯಿರಿ ಇದು ಅಭ್ಯಾಸ ಮೂರು ಪಾಯಿಂಟ್ ಒಂದರ ಪ್ರಶ್ನೆ ಸಂಖ್ಯೆ ಒಂದು ಮಕ್ಕಳೇ ಚಿತ್ರವನ್ನು ಈ ರೀತಿ ಕೊಟ್ಟಿದ್ದಾರೆ ನೋಡಿ ಎ ಬಿ ಮತ್ತು ಸಿ ಡಿ ಸರಳ ರೇಖೆಗಳು ಓ ಬಿಂದುವಿನಲ್ಲಿ ಛೇದಿಸ್ತಾ ಇದೆ ಎ ಬಿ ಸಿ ಡಿ ಸರಳ ರೇಖೆಗಳು ಓ ಬಿಂದುವಿನಲ್ಲಿ ಛೇದಿಸ್ತಾ ಇದೆ ಕೋನ ಎ ಒ ಸಿ ಪ್ಲಸ್ ಕೋನ ಬಿ ಇ ಇಸ್ ಈಕ್ವಲ್ ಟು ಎಪ್ಪತ್ತು ಡಿಗ್ರಿ ಅಂತ ಕೊಟ್ಟಿದ್ದಾರೆ ಅವೆರಡರ ಮೊತ್ತ ಎಪ್ಪತ್ತು ಡಿಗ್ರಿ ಅಂತ ಕೊಟ್ಟಿದ್ದಾರೆ ಮತ್ತು ಕೋನ ಬಿ ಓ ಡಿಯ ಬೆಲೆಯನ್ನು ಕೊಟ್ಟಿದ್ದಾರೆ ನಲವತ್ತು ಡಿಗ್ರಿ ಅಂತ ಹೇಳಿದರೆ ಆದರೆ ಕೋನ ಬಿ ಬೆಲೆಯನ್ನು ಕಂಡುಹಿಡಿಯಿರಿ ಅದರ ಬೆಲೆಯನ್ನು ಕಂಡುಹಿಡೀಬೇಕು ಮತ್ತು ಸರಳಾಧಿಕ ಕೋನ ಸಿ ಒ ಇ ಸರಳಾಧಿಕ ಕೋನ ಅಂದರೆ ಪೂರ್ಣ ಪ್ರಮಾಣದಲ್ಲಿ ತಗೊಳ್ಬೇಕು ಅಷ್ಟು ಸರಳಾಧಿಕ ಕೋನ ಸಿ ಒ ಇನ ಅಳತೆಯನ್ನು ಕಂಡುಹಿಡಿಬೇಕು ಅಲ್ವಾ ಮಕ್ಕಳ ಈಗ ಹಾಗಾದರೆ ಹೇಗೆ ಮಾಡೋಣ ನಮಗೇನು ಏನು ಕೊಡ್ತಾ ಇದ್ದಾರೆ ಗೊತ್ತಾಗ್ತಿದೆ ಚಿತ್ರದಿಂದ ಕೋನ ಎ ಒ ಸಿ ಪ್ಲಸ್ ಕೋನ ಸಿ ಒ ಇ ಪ್ಲಸ್ ಕೋನ ಬಿ ಒ ಇಸ್ ಈಕ್ವಲ್ ಟು ನೂರ ಎಂಬತ್ತು ಯಾಕೆ ಸರಳ ಯುಗ್ಮಗಳು ಸರಳ ಯುಗ್ಮಗಳು ಹಾಗೆ ಕೋನಾ ಸಿಒ ಪ್ಲಸ್ ಕೋನಾ ಬಿ ಒ ಪ್ಲಸ್ ಕೋನಾ ಬಿ ಒಡಿ ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಯಾಕೆ ಇದು ಕೂಡ ಸರಳ ಯುಗ್ಮ್ಗಳೇ ಆಗ್ತವೆ ಇದು ಸಿ ಡಿ ಸರಳ ರೇಖೆ ಮೇಲೆ ನಿಂತಿದೆ ಹಾಗಾಗಿ ಕೋನಾ ಎ ಒ ಕೋನಾ ಎ ಒ ಪ್ಲಸ್ ಕೋನಾ ಬಿ ಓ ಇ ಪ್ಲಸ್ ಕೋನಾ ಸಿ ಓ ಇಸ್ ಈಕ್ವಲ್ ಟು ನೂರ ಎಂಬತ್ತು ನಮಗೆ ಗೊತ್ತಿದೆ ಕೋನ ಎ ಒ ಸಿ ಪ್ಲಸ್ ಕೋನ ಬಿ ಒ ಇ ಬೆಲೆ ಎಷ್ಟು ಅಲ್ಲೇ ಕೊಟ್ಬಿಟ್ಟಿದ್ದಾರೆ ಏನು ಎಪ್ಪತ್ತು ಡಿಗ್ರಿ ಹಾಗಾಗಿ ಅವೆರಡರ ಜಾಗದಲ್ಲಿ ಎಪ್ಪತ್ತನ್ನು ಬರ್ಕೊಳ್ತೀನಿ ಪ್ಲಸ್ ಕೋನ ಸಿ ಓ ಇ ಹಾಗಾದರೆ ಕೋನ ಸಿ ಓ ಇ ಬೆಲೆ ನನಗೆ ಈಸಿಯಾಗಿ ಸಿಗ್ತಾ ಇದೆ ಈಗ ಕೋನ ಸಿ ಓ ಇಸ್ ಈಕ್ವಲ್ಟು ನೂರ ಎಂಬತ್ತು ಮೈನಸ್ ಎಪ್ಪತ್ತು ನೂರ ಎಂಬತ್ತು ಮೈನಸ್ ಎಪ್ಪತ್ತು ಅಂದರೆ ಕೋನ ಸಿ ಓ ಇಸ್ ಈಕ್ವಲ್ ಟು ನೂರ ಹತ್ತು ಕೋನಾ ಸಿಒಿನ ಬೆಲೆ ನೂರ ಹತ್ತು ಡಿಗ್ರಿ ಕೋನ ಸಿಒ ಬೆಲೆ ನೂರ ಹತ್ತು ಡಿಗ್ರಿ ಆದರೆ ಅದರ ಸರಳಾಧಿಕ ಕೋನದ ಬೆಲೆಯನ್ನು ಕೇಳಿದರೆ ಸರಳಾಧಿಕ ಕೋನದ ಬೆಲೆ ಎಷ್ಟಾಗುತ್ತೆ ಮುನ್ನೂರ ಅರವತ್ತು ಡಿಗ್ರಿ ಅಂತ ಗೊತ್ತಿದೆ ಒಂದು ಬಿಂದುವಿನ ಒಂದು ಬಿಂದುವಿನ ಸುತ್ತಲಿರುವ ಸಂಪೂರ್ಣ ಕೋನ ಒಂದು ಬಿಂದುವಿನ ಸುತ್ತಲಿರುವ ಸಂಪೂರ್ಣ ಕೋನ ಮುನ್ನೂರ ಅರವತ್ತು ಡಿಗ್ರಿ ಹಾಗಾಗಿ ಕೋನ ಸಿ ಓ ಇಸ್ ಈಕ್ವಲ್ ಟು ಮುನ್ನೂರ ಅರವತ್ತು ಮೈನಸ್ ನೂರ ಹತ್ತು ಹಾಗಾದರೆ ಸರಳಾಧಿಕ ಕೋನ ಸಿ ಓ ಇಸ್ ಈಕ್ವಲ್ ಟು ಇನ್ನೂರ ಐವತ್ತು ಡಿಗ್ರಿ ಅರ್ಥ ಆಯ್ತಲ್ವ ಮಕ್ಕಳೇ ಇದೇ ಥರದ ಲೆಕ್ಕಗಳನ್ನು ನೀವು ಇನ್ನೂ ಪ್ರಾಕ್ಟೀಸ್ ಮಾಡಿ ಇದೇ ಲೆಕ್ಕನ ಮತ್ತೊಮ್ಮೆ ಮತ್ತೊಮ್ಮೆ ನೀವು ಪ್ರಾಕ್ಟೀಸ್ ಮಾಡಿ ನಿಮ್ಗೆ ಅರ್ಥ ಆಗುತ್ತೆ ಹಾಗೆ ಕೋನ ಸಿ ಓ ಇ ಪ್ಲಸ್ ಕೋನ ಬಿ ಒ ಪ್ಲಸ್ ಕೋನಾ ಡಿ ನೂರ ಎಂಬತ್ತು ಡಿಗ್ರಿ ಯಾಕೆ ಸಿ ಡಿ ಸರಳ ರೇಖೆ ಮೇಲೆ ನಿಂತಿದೆ ನನಗೀಗ ಕೋನ ಸಿ ಓ ಇ ಬೆಲೆ ಗೊತ್ತಾಯಿತು ಕೋನ ಸಿ ಇ ಬೆಲೆ ಈಗ ತಾನೆ ಕಂಡುಹಿಡಿದ್ವಿ ಎಷ್ಟು ನೂರ ಹತ್ತು ಡಿಗ್ರಿ ಬಿ ಒ ಇ ಬೆಲೆ ಗೊತ್ತಿಲ್ಲ ಆದರೆ ಕೋನ ಬಿ ಬೆಲೆ ನಲವತ್ತು ಡಿಗ್ರಿ ಗೊತ್ತಿದೆ ಈಗ ಹಾಗಾದರೆ ಕೋನ ಬಿ ಒ ಈಸ್ ಈಕ್ವಲ್ ಡಿಗ್ರಿ ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಆಗುತ್ತೆ ಹಾಗಾದರೆ ಕೋನ ಬಿ ಒ ಬೆಲೆ ಎಷ್ಟು ನೂರ ಎಂಬತ್ತು ಮೈನಸ್ ನೂರೈವತ್ತು ಹಾಗಾದರೆ ಕೋನ ಬಿ ಒ ಬೆಲೆ ಎಷ್ಟು ಮೂವತ್ತು ಡಿಗ್ರಿ ಸರಿ ಅಲ್ವಾ ಮಕ್ಕಳೇ ಇದನ್ನು ಮತ್ತೆ ನೀವು ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಈ ಲೆಕ್ಕಗಳು ಬಹಳ ಸುಲಭ ಅಂತ ಅನಿಸುತ್ತೆ ಮುಂದಿನ ಪ್ರಶ್ನೆ ಚಿತ್ರದಲ್ಲಿ ಕೋನ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಕೋನ ಪಿ ಆರ್ ಕ್ಯೂ ಆದರೆ ಕೋನ ಪಿ ಕ್ಯೂ ಎಸ್ ಇಸ್ ಈಕ್ವಲ್ ಟು ಪಿ ಆರ್ ಟಿ ಎಂದು ಸಾಧಿಸಿ ಚಿತ್ರ ನೋಡೋಣ ಮಕ್ಳ ಇದು ಅಭ್ಯಾಸ ಮೂರು ಪಾಯಿಂಟ್ ಒಂದರ ಪ್ರಶ್ನೆ ಸಂಖ್ಯೆ ಮೂರರಲ್ಲಿದೆ ನೋಡಿ ಮಕ್ಕಳ ಚಿತ್ರ ಈ ರೀತಿ ಇದೆ ಕೋನ ಪಿ ಕ್ಯೂ ಆರ್ ಕೋನ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಕೋನಾ ಪಿ ಆರ್ ಕ್ಯೂ ಅಂತ ಕೊಟ್ಟಿದ್ದಾರೆ ಅವರೇ ಹಾಗಾದರೆ ನಾವೀಗೇನು ಸಾಧಿಸಬೇಕು ಪೋ ಕೋನ ಪಿ ಕ್ಯೂ ಎಸ್ ಇಸ್ ಈಕ್ವಲ್ ಟು ಕೋನಾ ಪಿ ಆರ್ ಟಿ ಅಂತ ಸಾಧಿಸಬೇಕು ಸರಿ ಮಕ್ಕಳ ಕೊಟ್ಟಿರೋ ದತ್ತ ನಮ್ಮ ಹತ್ರ ಇದೆ ಈಗ ಸಾಧಿಸಬೇಕು ಕೋನ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಕೋನಾ ಪಿ ಆರ್ ಕ್ಯೂ ಈಗ ನಾವು ಸಾಧಿಸಬೇಕಾಗಿರೋದೇನು ಕೋನ ಪಿ ಕ್ಯೂ ಎಸ್ ಈಸ್ ಈಕ್ವಲ್ ಟು ಕೋನಾ ಪಿ ಆರ್ ಟಿ ಅಂತ ಸಾಧಿಸಬೇಕು ಸರಿ ಈಗ ದತ್ತ ಗೊತ್ತಿದೆ ಈಗ ಏನು ಮಾಡೋಣ ಕೊಟ್ಟಿರುವ ಚಿತ್ರದಲ್ಲಿ ಎಸ್ ಟಿ ಒಂದು ಸರಳ ರೇಖೆ ಪಿ ಮತ್ತು ಪಿ ಆರ್ ಎಸ್ ಟಿ ಸರಳ ರೇಖೆ ಆದರೆ ಪಿ ಮತ್ತು ಪಿ ಆರ್ ಕಿರಣ ಈ ಸರಳ ರೇಖೆಯ ಮೇಲೆ ನಿಂತಿದೆ ಹಾಗಾದರೆ ಏನಾಗ್ತಾ ಇದೆ ನೋಡಿ ಹಾಗೆ ಕೋನ ಪಿ ಕ್ಯೂ ಎಸ್ ಕೋನಾ ಪಿ ಕ್ಯೂ ಎಸ್ ಪ್ಲಸ್ ಕೋನ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಯಾಕೆ ಸರಳ ಯುಗ್ಮಗಳು ಹಾಗೆ ಮುಂದಕ್ಕೆ ಕೋನ ಪಿ ಕ್ಯೂ ಆರ್ ಈಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಮೈನಸ್ ಕೋನ ಪಿ ಕ್ಯೂ ಎಸ್ ಇದನ್ನು ಮೊದಲನೇ ಈಕ್ವೇಷನ್ ಅಂತ ತಗೊಳ್ಳೋಣ ಮಕ್ಕಳೇ ಹಾಗೆ ಇನ್ನೊಂದು ಕಿರಣಕ್ಕೆ ಬರೋಣ ಕೋನ ಪಿ ಆರ್ ಕ್ಯೂ ಪ್ಲಸ್ ಕೋನ ಪಿ ಆರ್ ಟಿ ಈಸ್ ಈಕ್ವಲ್ ಟು ನೂರ ಎಂಬತ್ತು ಹಾಗೆ ಕೋನ ಪಿ ಆರ್ ಕ್ಯೂ ಈಸ್ ಈಕ್ವಲ್ ಟು ಈಗ ನೂರ ಎಂಬತ್ತು ಡಿಗ್ರಿ ಮೈನಸ್ ಕೋನ ಪಿ ಆರ್ ಟಿ ಆಗ್ತಿದೆ ಈಗ ಕೋನ ನಮಗೆ ಗೊತ್ತಿದೆ ಕೋನ ಪಿ ಕ್ಯೂ ಆರ್ ಈಸ್ ಈಕ್ವಲ್ ಟು ಕೋನಾ ಪಿ ಆರ್ ಕ್ಯೂ ಹಾಗಾದರೆ ಎರಡನ್ನೂ ಕೂಡ ಈಕ್ವೇಟ್ ಮಾಡೋಣ ಮಕ್ಕಳೇ ಸಮೀಕರಣ ಒಂದು ಮತ್ತು ಎರಡನ್ನು ಈಕ್ವೇಟ್ ಮಾಡಿದ್ರೆ ಏನಾಗುತ್ತೆ ನೂರೆಂಬತ್ತು ಡಿಗ್ರಿ ಮೈನಸ್ ಕೋನ ಪಿ ಕ್ಯೂ ಎಸ್ ಈಸ್ ಈಕ್ವಲ್ ಟು ನೂರ ಡಿಗ್ರಿ ಮೈನಸ್ ಪಿ ಆರ್ ಟಿ ಹಾಗಾದರೆ ಎರಡೂ ಕಡೆ ನೂರಂಬತ್ತಿದೆ ಎರಡೂ ಕಡೆ ನೂರ ಎಂಬತ್ತಿದೆ ಎಲ್ ಹೆಚ್ ಅಲ್ಲೂ ನೂರೆಂಬತ್ತಿದೆ ಆರ್ ಎಸ್ ಅಲ್ಲೂ ಕ್ಯಾನ್ಸಲ್ ಆಗುತ್ತೆ ಅಥವಾ ಎರಡೂ ಕಡೆ ನೂರಂಬತ್ತರಿಂದ ಕಳೆದರೆ ಎರಡೂ ಕಡೆ ನೂರೆಂಬತ್ತನ್ನು ಕಳೆದ್ರೆ ನನಗೇನು ಉಳ್ಕೊಳ್ಳುತ್ತೆ ಮೈನಸ್ ಕೋನ ಪಿ ಕ್ಯೂ ಎಸ್ ಈಸ್ ಈಕ್ವಲ್ ಟು ಮೈನಸ್ ಕೋನ ಪಿ ಆರ್ ಟಿ ಎರಡೂ ಕಡೆ ಮೈನಸ್ ಚಿಹ್ನೆ ಇರೋದರಿಂದ ಮೈನಸ್ ಚಿಹ್ನೆ ಕ್ಯಾನ್ಸಲ್ ಆಗುತ್ತೆ ಕೋನ ಪಿ ಕ್ಯೂ ಎಸ್ ಇಸ್ ಈಕ್ವಲ್ ಟು ಪಿ ಆರ್ ಟಿ ಇದು ನಾವು ಸಾಧಿಸಬೇಕಾಗಿರೋದು ಎಷ್ಟು ಸುಲಭವಾಗಿ ಸಾಧಿಸ್ಬೋದಲ್ವಾ ಮಕ್ಕಳೇ ಮಕ್ಕಳೇ ಹಾಗೆ ಇನ್ನೊಂದು ಲೆಕ್ಕನ ನೋಡೋಣ ಚಿತ್ರದಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿದು ಕೋನ ಸಿ ಓ ಡಿ ಹಾಗೂ ಕೋನ ಎ ಓ ಡಿ ಮತ್ತು ಕೋನ ಬಿ ಓ ಸಿ ಅಳತೆಯನ್ನು ಕಂಡುಹಿಡಿಯಬೇಕು ನಮಗೆ ಗೊತ್ತಿದೆ ಕೋನ ಎ ಓ ಡಿ ಪ್ಲಸ್ ಕೋನ ಬಿ ಓ ಡಿ ಈಸ್ ಈಕ್ವಲ್ ಟು ನೂರ ಎಂಬತ್ತು ಯಾಕೆ ಸರಳ ಯುಗ್ಮಗಳು ಹಾಗೆ ಕೋನ ಬಿ ಡಿಯನ್ನು ಕೋನ ಬಿ ಒ ಪ್ಲಸ್ ಕೋನ ಸಿ ಓ ಡಿ ಅಂತ ಬರ್ಕೋಬೋದು ಹಾಗಾದರೆ ಕೋನ ಎ ಒ ಡಿ ಪ್ಲಸ್ ಕೋನಾ ಬಿ ಓ ಸಿ ಪ್ಲಸ್ ಕೋನಾ ಸಿ ಓ ಡಿ ಈಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಹಾಗಾದರೆ ಕೋನ ಎ ಓ ಡಿ ಈಸ್ ಟು ಎಕ್ಸ್ ಪ್ಲಸ್ ಹತ್ತು ಡಿಗ್ರಿ ಕೋನ ಸಿ ಓ ಡಿ ಟು ಎಕ್ಸ್ ಡಿಗ್ರಿ ಹಾಗೂ ಕೋನ ಬಿ ಓ ಸಿ ಟು ಎಕ್ಸ್ ಡಿಗ್ರಿ ಹಾಗಂತ ನಮಗೆ ಲೆಕ್ಕದಲ್ಲೇ ಕೊಟ್ಟಿದ್ದಾರೆ ಈಗ ನಾವು ಈ ಕೊಟ್ಟಿರುವ ದತ್ತವನ್ನು ಸಬ್ಸ್ಟ್ಯೂಟ್ ಮಾಡೋಣ ಸಬ್ಸ್ಟ್ಯೂಟ್ ಮಾಡಿದ್ರೆ ಏನು ಬರುತ್ತೆ ಎಕ್ಸ್ ಪ್ಲಸ್ ಹತ್ತು ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಇಪ್ಪತ್ತು ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಹಾಗಾದರೆ ಎಲ್ಲ ಎಕ್ಸ್ಗಳನ್ನು ಕೂಡಿದ್ರೆ ಮೂರು ಎಕ್ಸ್ ಪ್ಲಸ್ ಮೂವತ್ತು ಈಸ್ ಈಕ್ವಲ್ ಟು ನೂರ ಎಂಬತ್ತು ಮೂರು ಎಕ್ಸ್ ಇಸ್ ಈಕ್ವಲ್ ಟು ನೂರ ಎಂಬತ್ತು ಮೈನಸ್ ಮೂವತ್ತು ಎಕ್ಸ್ ಈಸ್ ಈಕ್ವಲ್ ಟು ನೂರ ಐವತ್ತು ಡಿವೈಡೆಡ್ ಬೈ ಮೂರು ಅಂದರೆ ಎಕ್ಸ್ನ ಬೆಲೆ ಐವತ್ತು ಡಿಗ್ರಿ ಆಯಿತು ಹಾಗಾದರೆ ಕೋನ ಸಿ ಓ ಡಿಯ ಬೆಲೆ ಐವತ್ತು ಡಿಗ್ರಿ ನಮಗೆ ಸಿಗ್ತಾಯಿದೆ ಈಗ ಕೋನ ಎ ಓ ಡಿ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಹತ್ತು ದಟ್ ಈಸ್ ಈಕ್ವಲ್ ಟು ಐವತ್ತು ಪ್ಲಸ್ ಹತ್ತು ಅಂದರೆ ಕೋನ ಎ ಓ ಡಿ ಈಸ್ ಈಕ್ವಲ್ ಟು ಅರವತ್ತು ಡಿಗ್ರಿ ನಮಗೆ ಎಕ್ಸ್ ಬೆಲೆ ಗೊತ್ತಾಗಿದೆ ಕೋನ ಸಿ ಓ ಡಿ ಈಸ್ ಈಕ್ವಲ್ ಟು ಎಕ್ಸ್ ಈಸ್ ಈಕ್ವಲ್ ಟು ಐವತ್ತು ಡಿಗ್ರಿ ಹಾಗೆ ಕೋನ ಸಿ ಒ ಬಿ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಇಪ್ಪತ್ತು ಅಂದರೆ ಐವತ್ತು ಪ್ಲಸ್ ಇಪ್ಪತ್ತು ದಟ್ ಈಸ್ ಈಕ್ವಲ್ ಟು ಎಪ್ಪತ್ತು ಡಿಗ್ರಿ ಈಗ ನಮಗೆ ಎಲ್ಲ ಕೋನಗಳು ಅಳತೆಯು ಗೊತ್ತಾಗಿದೆ ಹಾಗಾದರೆ ಕೋನ ಎ ಒ ಡಿ ಇಸ್ ಈಕ್ವಲ್ ಟು ಅರವತ್ತು ಡಿಗ್ರಿ ಕೋನ ಸಿ ಒ ಡಿ ಇಸ್ ಈಕ್ವಲ್ ಟು ಐವತ್ತು ಡಿಗ್ರಿ ಮತ್ತು ಕೋನ ಬಿ ಓ ಸಿ ಈಸ್ ಈಕ್ವಲ್ ಟು ಎಪ್ಪತ್ತು ಡಿಗ್ರಿ ಈಗ ನಿಮಗೆ ಹೋಮ್ವರ್ಕ್ ಇದೆ ಮಕ್ಕಳೇ ಏನು ಹೋಮ್ವರ್ಕ್ ಮಾಡೋಣ ಏನೂ ಇಲ್ಲ ಅಭ್ಯಾಸ ಮೂರು ಪಾಯಿಂಟ್ ಒಂದು ಒಂದರಲ್ಲಿ ಲೆಕ್ಕಗಳಿದೆ ಆ ಲೆಕ್ಕಗಳಲ್ಲಿ ಎರಡು ಲೆಕ್ಕ ನಾವು ಮಾಡಿದ್ದೀವಿ ಈಗಾಗಲೇ ಹಾಗೆ ಉದಾಹರಣೆ ಲೆಕ್ಕಗಳು ಉದಾಹರಣೆ ಲೆಕ್ಕದಲ್ಲಿ ನಾನು ಒಂದು ಲೆಕ್ಕವನ್ನು ಉದಾಹರಣೆಗೆ ತೊಗೊಂಡಿದ್ದೀನಿ ಮಿಕ್ಕ ಲೆಕ್ಕಗಳನ್ನು ನೀವೇ ಸಾಧಿಸಿ